mastmaga.com ಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ಫ್ರೆಂಡ್ಸ್, ಕಳೆದ ಕೆಲ ದಿನಗಳಿಂದ ನೀವು ಯುದ್ಧ, ಆಕ್ರಮಣ, ಸಾವು, ನೋವು, ಅಳು, ನಿರಾಶ್ರಿತರು, ಸ್ಯಾಂಕ್ಷನ್ಸ್ ಅಂತೆಲ್ಲ ಕೇಳಿರ್ತೀರಾ. ಇದರ ನಡುವೆಯೇ ತುಂಬಾ ಸಂತೋಷದಿಂದ ಇರುವ ದೇಶಗಳ ಪಟ್ಟಿಯೊಂದು ಬಿಡುಗಡೆ ಆಗಿದೆ. ಹಾಗಾಗಿ ಈ ವರದಿಯಲ್ಲಿ ಜಗತ್ತಿನ ಹ್ಯಾಪಿಯೆಸ್ಟ್ ಕಂಟ್ರೀಸ್ ಬಗ್ಗೆ ಹೇಳ್ತೀವಿ. ಈ ದೇಶಗಳು ಯಾವ ರೀತಿಯಲ್ಲಿ ಸಂತೋಷದಿಂದ ಇದಾವೆ, ಈ ದೇಶಗಳು ಸಂತೋಷದಿಂದ ಇದಾವೆ ಅಂತ ಹೇಳೋರು ಯಾರು, ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ, ಪಾಕಿಸ್ತಾನ, ಚೀನಾ, ಯುಕ್ರೇನ್, ರಷ್ಯಾ ಕತೆ ಏನು, ಇದೆಲ್ಲವನ್ನ ಕೂಡ ನಾವು ಹೇಳ್ತೀವಿ. ಮಿಸ್ ಮಾಡದೆ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಯಾವುದೇ ಒಂದು ದೇಶ ಸಂತೋಷವಾಗಿದೆ ಅಂತ ಹೇಗೆ ಹೇಳೋದು? ಅದಕ್ಕೆ ಮಾನದಂಡ ಇರಬೇಕಲ್ವಾ? ಅಂದಹಾಗೆ ಆ ದೇಶದ ಜನರ ಜೀವಿತಾವಧಿ, ಜೀವನದಲ್ಲಿ ಆಯ್ಕೆಗಳನ್ನು ಮಾಡುವಂತಹ ಸ್ವಾತಂತ್ರ್ಯ, ಆರ್ಥಿಕ ಸ್ಥಿರತೆ, ಕಮ್ಮಿ ಭ್ರಷ್ಟಾಚಾರ, GDP ಪರ್ ಕ್ಯಾಪಿಟ, ಉದಾರತೆ, ಸೋಷಿಯಲ್ ಸಪೋರ್ಟ್, ಇವೆಲ್ಲವೂ ಕೂಡ ಹ್ಯಾಪಿಯೆಸ್ಟ್ ಕಂಟ್ರೀಸ್ ಅನ್ನೋದಕ್ಕೆ ಮಾನದಂಡ ಆಗಿರುತ್ತೆ. 10 ವರ್ಷಗಳಿಂದ ವಿಶ್ವಸಂಸ್ಥೆಯ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ಹ್ಯಾಪಿಯೆಸ್ಟ್ ದೇಶಗಳ ಪಟ್ಟಿಯನ್ನು ತಯಾರಿಸ್ತಾ ಇದೆ. ರ್ಯಾಂಕಿಂಗ್ ಅನ್ನು ಕೂಡ ಕೊಡ್ತಾ ಬರ್ತಾ ಇದೆ. ಈಗ 2022 ಹ್ಯಾಪಿಯೆಸ್ಟ್ ಕಂಟ್ರಿಗಳ ಪಟ್ಟಿ ಬಿಡುಗಡೆಯಾಗಿದೆ. ಹಾಗಿದ್ರೆ ಜಗತ್ತಿನ ಸಂತೋಷಭರಿತ ದೇಶಗಳು ಯಾವುವು? ಭಾರತ, ಪಾಕಿಸ್ತಾನ, ಚೀನಾ, ಯುಕ್ರೇನ್, ಈ ದೇಶಗಳು ಎಷ್ಟನೇ ಸ್ಥಾನದಲ್ಲಿವೆ ಅಂತ ನೋಡ್ತಾ ಹೋಗೋಣ. No. 1, ಫಿನ್ಲ್ಯಾಂಡ್. ರಷ್ಯಾ ಜೊತೆ ಭೂಗಡಿಯನ್ನು ಹಂಚಿಕೊಳ್ಳುವಂತಹ ಫಿನ್ಲ್ಯಾಂಡ್ ನಲ್ಲಿ ಶೀತ ವಾತಾವರಣ ಇದೆ, ತುಂಬಾ ಚಳಿ ಇರುತ್ತೆ. ಆದ್ರೆ ಅಲ್ಲಿನವರ ಜೀವನ ಶೈಲಿ ಆ ವಾತಾವರಣ ಹಾಗೂ ಚಳಿಗೆ ಹೊಂದಿಕೊಂಡಿರುತ್ತೆ. ಹಾಗಾಗಿ ಸತತ 5ನೇ ವರ್ಷ ಕೂಡ ಫಿನ್ಲ್ಯಾಂಡ್ ಜಗತ್ತಿನ ಹ್ಯಾಪಿಯೆಸ್ಟ್ ಕಂಟ್ರೀಸ್ ಅಂತ ಅನಿಸಿಕೊಂಡಿದೆ. 2017 ಸಂದರ್ಭದಲ್ಲಿ ಫಿನ್ಲ್ಯಾಂಡ್ 7.889 ಅಂಕದೊಂದಿಗೆ 5ನೇ ಸ್ಥಾನದಲ್ಲಿತ್ತು. ನಂತರ ಸಾಮಾಜಿಕ ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ, ಜನರ ಸ್ವಾತಂತ್ರ್ಯ, ಭ್ರಷ್ಟಾಚಾರದಂತಹ ಸಮಸ್ಯೆಗಳನ್ನ ಉತ್ತಮವಾಗಿ ನಿರ್ವಹಣೆ ಮಾಡಿದ್ರಿಂದ 1ನೇ ಸ್ಥಾನಕ್ಕೆ ಬಂತು. 2018, 2019, 2020, 2021 ಮತ್ತು ಈಗ 2022 1ನೇ ಸ್ಥಾನದಲ್ಲೇ ಇದೆ. No. 2, ಡೆನ್ಮಾರ್ಕ್. ಈ ದೇಶ ನಾರ್ವೆ ಮತ್ತು ಸ್ವೀಡನ್ ಹಾಗೂ ಯುರೋಪ್ನ ಮುಖ್ಯ ಭೂಭಾಗದ ನಡುವಿನ ಅಂತರವನ್ನು ಕಡಿಮೆ ಮಾಡುತ್ತೆ. ಇದು ಹಲವಾರು ದ್ವೀಪಗಳನ್ನು ಹಾಗೆ ನೈಹೌನ್ ನಂತಹ ಸುಂದರ ಬಂದರುಗಳನ್ನು ಕೂಡ ಒಳಗೊಂಡಿದೆ. ಕೋಪನ್ ಹೇಗನ್ ಇದರ ರಾಜಧಾನಿಯಾಗಿದೆ. 2020 2ನೇ ಸ್ಥಾನದಲ್ಲಿದ್ದ ಈ ದೇಶ 2021 3ನೇ ಸ್ಥಾನಕ್ಕೆ ಇಳಿಯಿತು. ಈಗ ಮತ್ತೆ 2ನೇ ಸ್ಥಾನಕ್ಕೆ ಬಂದಿದೆ. ಈ ಮೂಲಕ ವಿಶ್ವದ ಅಗ್ರ 5 ಸಂತೋಷ ದೇಶಗಳಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. No. 3, ಐಸ್ಲ್ಯಾಂಡ್. ಐಸ್ಲ್ಯಾಂಡ್ ನಾರ್ಡಿಕ್ ದ್ವೀಪ ಸಮೂಹದಲ್ಲಿ ಬರುತ್ತೆ. ಈ ದ್ವೀಪದಲ್ಲಿ ಬಿಸಿನೀರಿನ ಬುಗ್ಗೆಗಳು, ಜ್ವಾಲಾಮುಖಿಗಳು, ಜಲಪಾತಗಳು ಸೇರಿ ಈ ದ್ವೀಪ ಬಹಳ ಸುಂದರವಾಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇತ್ತೀಚೆಗಿನ ವರ್ಷಗಳಲ್ಲಿ ಐಸ್ಲ್ಯಾಂಡ್ ಪ್ರವಾಸಿಗರಿಗೆ ಬಹಳ ಇಷ್ಟದ ಪ್ರವಾಸಿ ತಾಣವಾಗಿದೆ. ಹಾಗಾಗಿ ವರ್ಷಪೂರ್ತಿ ಇಲ್ಲಿಯೇ ವಾಸ ಮಾಡುವ ಜನರಿಗೆ ಒಂದು ರೀತಿಯಲ್ಲಿ ಸ್ವರ್ಗದಲ್ಲಿಯೇ ವಾಸ ಮಾಡಿದಂತಹ ಫೀಲ್ ಕೊಡುತ್ತೆ. 2020 ಹ್ಯಾಪಿಯೆಸ್ಟ್ ಕಂಟ್ರೀಸ್ ಪಟ್ಟಿಯಲ್ಲಿ ಐಸ್ಲ್ಯಾಂಡ್ 4ನೇ ಸ್ಥಾನದಲ್ಲಿತ್ತು. 2021 2ನೇ ಸ್ಥಾನಕ್ಕೆ ಏರಿತು. ಈಗ 3ನೇ ಸ್ಥಾನದಲ್ಲಿದೆ. No. 4, ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡ್ ಫ್ರಾನ್ಸ್, ಜರ್ಮನಿ, ಆಸ್ಟ್ರಿಯಾ ಮತ್ತು ಇಟಲಿಯ ನಡುವೆ ಬರುವಂತಹ ಸಣ್ಣ ದೇಶವಾಗಿದೆ. ಇಲ್ಲಿ ಪ್ರಪಂಚದ ಅತ್ಯಂತ ಸುಂದರವಾದ ಪರ್ವತಗಳನ್ನ, ಆಲ್ಫೈನ್ ಹಳ್ಳಿಗಳನ್ನ, ಸುಂದರವಾದ ಸರೋವರಗಳನ್ನ, ರೆಸಾರ್ಟ್ಗಳನ್ನ ನೋಡಬಹುದು. ಹಾಗೆ ಸ್ವಿಟ್ಜರ್ಲ್ಯಾಂಡ್ ವಿಶ್ವ ಪ್ರಸಿದ್ಧ ವಾಚ್ ಮತ್ತು ಚಾಕೊಲೇಟ್ ಉದ್ಯಮಕ್ಕೆ ಪ್ರಸಿದ್ಧವಾಗಿದೆ. ಈ ದೇಶಗಳಲ್ಲಿ ಸ್ಥಿರವಾದ ಮತ್ತು ಬಹಳ ಹೆಚ್ಚಿನ GDP ಇದೆ. ಇದು ಜನರಿಗೆ ಆರ್ಥಿಕ ಭದ್ರತೆಯನ್ನು ಕೊಡುತ್ತೆ. ಎಂತ ಸ್ವಿಟ್ಜರ್ಲ್ಯಾಂಡ್ ಸಂತೋಷಭರಿತ ದೇಶಗಳ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ. No. 5, ನೆದರ್ಲ್ಯಾಂಡ್. ಯುರೋಪಿಯನ್ ದೇಶವಾಗಿರುವಂತಹ ನೆದರ್ಲ್ಯಾಂಡ್ ನಾರ್ತ್ ಸೀ ಕರಾವಳಿ ಭಾಗದಲ್ಲಿ ಬರುತ್ತೆ. ಹಾಗೆ ಇದು ಪ್ರವಾಸಿಗರ ನೆಚ್ಚಿನ ತಾಣ ಕೂಡ ಹೌದು. ಈ ದೇಶದ ರಾಜಧಾನಿ ಆಮ್ಸ್ಟರ್ಡ್ಯಾಮ್ ಕೂಡ ನೆಚ್ಚಿನ ಪ್ರವಾಸಿ ತಾಣಗಳಲ್ಲಿ ಒಂದು. ವರ್ಷದಿಂದ ವರ್ಷಕ್ಕೆ ಇಲ್ಲಿಗೆ ಭೇಟಿ ನೀಡುವವರ ಸಂಖ್ಯೆ ಜಾಸ್ತಿ ಆಗ್ತಲೇ ಇದೆ. ಅದೇ ತರ 2022 ವರ್ಲ್ಡ್ ಹ್ಯಾಪಿನೆಸ್ ವರದಿಯಲ್ಲಿ 5ನೇ ಸ್ಥಾನದಲ್ಲಿದೆ. No. 6, ಲಕ್ಸೆಂಬರ್ಗ್. ಲಕ್ಸೆಂಬರ್ಗ್ 2021 ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ನಲ್ಲಿ 8ನೇ ಸ್ಥಾನದಲ್ಲಿತ್ತು. ಈಗ 2022 6ನೇ ಸ್ಥಾನಕ್ಕೆ ಜಿಗಿದಿದೆ. ಇದು ಯುರೋಪ್ನಲ್ಲಿರುವಂತಹ ಸಣ್ಣದಾದ ದೇಶ. ಇದೊಂದು ರೀತಿಯ ಹಳ್ಳಿ ಪ್ರದೇಶವಾಗಿದ್ದು ಉತ್ತರದಲ್ಲಿ ದಟ್ಟವಾದ ಅರ್ಡೆನಿಸ್ ಅರಣ್ಯ ಮತ್ತು ಹಸಿರಿನಿಂದ ಕೂಡಿದಂತಹ ಪ್ರಕೃತಿ, ಉದ್ಯಾನವನಗಳು, ಪೂರ್ವದಲ್ಲಿ ಮುಲ್ಲರ್ತಾಲ್ ಪ್ರದೇಶದ ಕಣಿವೆಗಳು ಮತ್ತು ಆಗ್ನೇಯ ಭಾಗದಲ್ಲಿ ಮೊಸಳೆ ನದಿ ಕಣಿವೆಗಳಿದ್ದು ಬಹಳ ಸುಂದರವಾಗಿ ಕಂಗೊಳಿಸುತ್ತೆ. ಅಲ್ಲಿನ ಜನರು ಅತ್ಯಂತ ಸಂತೋಷದಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ. No. 7, ಸ್ವೀಡನ್. ಸ್ವೀಡನ್ ಸುಂದರವಾದ ಕರಾವಳಿಯನ್ನ, ದ್ವೀಪಗಳನ್ನ, ಹಿಮಚಾಲಿತ ಪರ್ವತಗಳನ್ನ ಮತ್ತು ವಿಶಾಲವಾದ ಕಾಡುಗಳನ್ನೊಳಗೊಂಡ ದೇಶವಾಗಿದೆ. ಇಲ್ಲಿ ಜನರ ಜೀವಿತಾವಧಿ, ಜೀವನದ ಗುಣಮಟ್ಟ ಎಲ್ಲವೂ ಚೆನ್ನಾಗಿರೋದ್ರಿಂದ ಈ ದೇಶ 2022 ವರ್ಲ್ಡ್ ಹ್ಯಾಪಿನೆಸ್ ವರದಿಯಲ್ಲಿ 7ನೇ ಸ್ಥಾನದಲ್ಲಿದೆ. No. 8, ನಾರ್ವೆ. ಈ ದೇಶ 2022 ವರ್ಲ್ಡ್ ಹ್ಯಾಪಿನೆಸ್ ವರದಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಆದರೆ 2020
ಐದನೇ ಸ್ಥಾನದಲ್ಲಿತ್ತು. 2019ರಲ್ಲಿ ಮೂರನೇ ಸ್ಥಾನದಲ್ಲಿತ್ತು. ಆದರೀಗ ವರ್ಷ ಕಳೆದಂತೆ ಹ್ಯಾಪಿನೆಸ್ ಸೂಚ್ಯಾಂಕದಲ್ಲಿ ಇದರ ರ್ಯಾಂಕಿಂಗ್ ಕುಸಿತಾ ಇದ್ದು ಸದ್ಯ 8ನೇ ಸ್ಥಾನದಲ್ಲಿದೆ. ಇಲ್ಲಿರುವಂತಹ ಪರ್ವತಗಳು, ಹಿಮನದಿಗಳು ಇದೆಲ್ಲವೂ ಸುಂದರವಾಗಿದ್ದು ಜನರ ಜೀವನವನ್ನ ಸುಂದರವಾಗಿ ಇರುವಂತೆ, ಖುಷಿಯಾಗಿ ಇರುವಂತೆ ಮಾಡಿದೆ. ಮೇಲೆ ಹೇಳಿದ 8 ದೇಶಗಳು ಕೂಡ ಯುರೋಪ್ ಖಂಡದಲ್ಲಿ ಬರುವ ದೇಶಗಳು ಅನ್ನೋದು ಮತ್ತೊಂದು ವಿಶೇಷ. ನಂಬರ್ 9, ಇಸ್ರೇಲ್. ಇಸ್ರೇಲ್ 2021ರ ವರ್ಲ್ಡ್ ಹ್ಯಾಪಿನೆಸ್ ವರದಿಯಲ್ಲಿ 12ನೇ ಸ್ಥಾನದಲ್ಲಿ ಇತ್ತು. ಇದೀಗ 9ನೇ ಸ್ಥಾನಕ್ಕೆ ಜಂಪ್ ಆಗಿ ಒಳ್ಳೆಯ ಸಾಧನೆಯನ್ನ ಮಾಡಿದೆ. ಈ ದೇಶದ ಜನತೆಗೆ ತಮ್ಮ ಕಮ್ಯುನಿಟಿ ಮೇಲಿರುವಂತಹ ಒಲವು, ತಮ್ಮ ಜೀವನ ಹೇಗಿರಬೇಕು ಅನ್ನೋದನ್ನ ನಿರ್ಧರಿಸುವಂತಹ ಸ್ವಾತಂತ್ರ್ಯ, ಹೆಚ್ಚುತ್ತಿರುವಂತಹ ಜೀವಿತಾವಧಿ, ಅವರ ಸಾಂಸ್ಕೃತಿಕ ಪರಂಪರೆ ಇವೆಲ್ಲವೂ ಇಸ್ರೇಲ್ ಜನತೆಗೆ ಸುಂದರ ವಾತಾವರಣವನ್ನ ಸೃಷ್ಟಿಸಿಕೊಟ್ಟಿದೆ. ನಂಬರ್ 10, ನ್ಯೂಜಿಲ್ಯಾಂಡ್. 2021ರ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ನಲ್ಲಿ 9ನೇ ಸ್ಥಾನದಲ್ಲಿದ್ದಂತಹ ನ್ಯೂಜಿಲ್ಯಾಂಡ್ ಈ ಸಲ ಒಂದು ಸ್ಥಾನ ಜಾರಿ 10ನೇ ಸ್ಥಾನಕ್ಕೆ ಹೋಗಿದೆ. ಇಲ್ಲಿ ಸುಮಾರು 700ಕ್ಕೂ ಅಧಿಕ ದ್ವೀಪಗಳಿದ್ದು ಪ್ರಾಕೃತಿಕ ಸೌಂದರ್ಯ ತುಂಬಾ ಚೆನ್ನಾಗಿದೆ. ಇನ್ನು ನಮ್ಮ ದೇಶದ ವಿಚಾರಕ್ಕೆ ಬಂದ್ರೆ 2022ರ ಹ್ಯಾಪಿನೆಸ್ ವರದಿಯಲ್ಲಿ ಭಾರತ 136ನೇ ಸ್ಥಾನವನ್ನು ಪಡೆದುಕೊಂಡಿದೆ. 2013ರಲ್ಲಿ 111ನೇ ಸ್ಥಾನದಲ್ಲಿ ಇತ್ತು. ಬಳಿಕ ಅದು ನಿರಂತರವಾಗಿ ಕುಸಿತಾ ಹೋಗಿ 2021ರಲ್ಲಿ 139ನೇ ಸ್ಥಾನಕ್ಕೆ ಬಂದಿತ್ತು. ಆದರೆ ಈ ವರ್ಷ ಸ್ವಲ್ಪ ಸುಧಾರಣೆಯನ್ನು ಕಂಡು 3 ಸ್ಥಾನ ಜಂಪ್ ಆಗಿ 136ಕ್ಕೆ ಬಂದಿದೆ. ಅಂದಹಾಗೆ 2022ರ ಪಟ್ಟಿಯಲ್ಲಿ ಒಟ್ಟು 146 ದೇಶಗಳಿವೆ. ಅದರಲ್ಲಿ ಭಾರತ 136ನೇ ಸ್ಥಾನದಲ್ಲಿ ಇದೆ ಅನ್ನೋದು ಬೇಸರದ ಸಂಗತಿ. ಇನ್ನು ಅಮೆರಿಕ 16ನೇ ಸ್ಥಾನದಲ್ಲಿದೆ, ಚೀನಾ 72ನೇ ಸ್ಥಾನ, ನೇಪಾಳ 84ನೇ ಸ್ಥಾನ, ಬಾಂಗ್ಲಾದೇಶ 94ನೇ ಸ್ಥಾನ, ಪಾಕಿಸ್ತಾನ 121ನೇ ಸ್ಥಾನ, ಶ್ರೀಲಂಕಾ 127ನೇ ಸ್ಥಾನ, ಅಫ್ಘಾನಿಸ್ತಾನ ಕೊನೆಯ ಸ್ಥಾನವಾದ 146ರಲ್ಲಿದೆ. ಅಂದಹಾಗೆ ಈ ಸರ್ವೆ ರಷ್ಯಾ ಯುಕ್ರೇನ್ ಯುದ್ಧದ ಮೊದಲು ನಡೆದಿದ್ದು. ರಷ್ಯಾ 80ನೇ ಸ್ಥಾನದಲ್ಲಿದೆ, ಯುಕ್ರೇನ್ 98ನೇ ಸ್ಥಾನದಲ್ಲಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಜಗತ್ತಿನಲ್ಲಿರುವ ಹ್ಯಾಪಿಯೆಸ್ಟ್ ಕಂಟ್ರಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ. ಹ್ಯಾಪಿಯೆಸ್ಟ್ ಕಂಟ್ರಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಧನ್ಯವಾದ.